ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಹಲವಾರು ದೇವಸ್ಥಾನಗಳಿದೆ ಆಯಾ ದೇವಸ್ಥಾನಕ್ಕೆ ಅದರದ್ದೇ ಆದ ಮಹತ್ವವಿದೆ ಅದರಲ್ಲೂ ಉಡುಪಿ ಕುಂದಾಪುರ ದಕ್ಷಿಣ ಕನ್ನಡದಲ್ಲಿ ಹಲವಾರು ದೇವಸ್ಥಾನಗಳಿದ್ದು ಹಲವು ಪ್ರಸಿದ್ಧ ಕ್ಷೇತ್ರಗಳಿದೆ ಇಂದು ಉಡುಪಿಯ ಪೆರಡೂರು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನ ಇರುವುದು ಉಡುಪಿಯ ಪೆರಡೂರಿನಲ್ಲಿ ನಿಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳಬೇಕು ಎಂದಲ್ಲಿ ನೀವು ಈ ದೇವರಿಗೆ ಬಾಳೆಹಣ್ಣಿನ ನೈವೇದ್ಯ ಮಾಡಿದ್ರೆ ಸಾಕು ಭಕ್ತರ ಬೇಡಿಕೆ ಈಡೇರುತ್ತದೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಇದನ್ನ ಬಾಳೆಹಣ್ಣು ಹರಕೆಯ ದೇವಸ್ಥಾನ ಅಂತಲೂ ಕರೆಯುತ್ತಾರೆ ಇಲ್ಲಿ ಪ್ರತಿ ವರ್ಷ ಮಧುಮಕ್ಕಳ ಜಾತ್ರೆ ನಡೆಯುತ್ತೆ ಹೊಸತಾಗಿ ಮದುವೆಯಾದ ವಧುವರರು ಇಲ್ಲಿಗೆ ಬಂದು ದೇವರ ಆಶೀರ್ವಾದ ಪಡೆದು ಹೋಗುತ್ತಾರೆ ಇದರ ಇತಿಹಾಸದ ಬಗ್ಗೆ ಹೇಳುವುದಾದ್ರೆ ಒಮ್ಮೆ ಒಂದು ಹಸುವು ಹಾವಿನ ಹುತ್ತಕ್ಕೆ ತಾನಾಗಿಯೇ ಹಾಲು ಹಾಕುತ್ತಿತ್ತು ಇದನ್ನು ಕಂಡ ಓರ್ವ ಬಾಲಕ ಪೇರುಂಡು ಪೇರುಂಡು ಎಂದು ಕೂಗಿದ ಪೇರುಂಡು ಎಂದರೆ ತುಳು ಭಾಷೆಯಲ್ಲಿ ಹಾಲು ಉಂಟು ಅಂತ ಅರ್ಥ ಹಾಗಾಗಿ ಈ ಊರನ್ನ ಪೇರುಂಡು ಊರು ಎಂದು ಕರೆಯಲಾಗುತ್ತಿತ್ತು ನಂತರ ಪೆರ್ಡೂರು ಎಂದು ಕರೆಯಲಾಯಿತು ಹುತ್ತಕ್ಕೆ ಹಸು ಹಾಲೆರೆದ ಜಾಗದಲ್ಲೇ ಅನಂತ ಪದ್ಮನಾಭ ಸ್ವಾಮಿ ನೆಲೆ ನಿಂತಿದ್ದಾನೆಂದು ಹೇಳಲಾಗಿದೆ ಅವಿವಾಹಿತರು ಮಕ್ಕಳಾಗದವರು ಅನಾರೋಗ್ಯದಿಂದ ಬಳಲುತ್ತಿರುವವರು ಇಲ್ಲಿ ಬಾಳೆಹಣ್ಣಿನ ಹರಕ್ಕೆ ತೀರಿಸಿದ್ದಲ್ಲಿ ಬೇಗ ಅವರ ಇಷ್ಟಾರ್ಥ ಈಡೇರುತ್ತದೆ ಅನ್ನೋ ನಂಬಿಕೆ ಇದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ